ನಮಸ್ಕಾರ ಸ್ನೇಹಿತರೆ. ಹಾಸನದ ಸಂಸದನ ವಿಕೃತ ಲೈಂಗಿಕ ಚಟುವಟಿಕೆಯ ಆಳ ಅಗಲ ತಿಳಿಯಲು ಹೊರಟವರಿಗೆ ಮಾನಸಿಕ ಆಘಾತವಾಗುವುದಂತೂ ನಿಶ್ಚಿತ. ಸಿನಿಮಾ ಕಥೆಗಳಲ್ಲೂ ಕಂಡು ಕೇಳರಿಯದಷ್ಟು ಲೈಂಗಿಕ ಕ್ರೌರ್ಯಗಳು ಈ ಒಬ್ಬನಿಂದ ನಡೆದು ಹೋಗಿದೆ. ಈ ದಿನ .com ತಂಡ ಹಾಸನದ ಹಲವು ಪ್ರಜ್ಞಾವಂತರನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡಿತ್ತು. 4 ದಶಕಗಳ ರಾಜಕಾರಣ, ಆ ಕುಟುಂಬದ ದಬ್ಬಾಳಿಕೆ, ಅಹಂಕಾರದ ನಡವಳಿಕೆ ಕಂಡಿದ್ದ ಅಲ್ಲಿನ ಹಿರಿಯರಿಗೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ನಿರಾಳತೆ ತಂದಿದೆ. ಆದರೆ ಅದರ ಜೊತೆಗೆ ಮಹಿಳೆಯರ ಗುರುತು ಬಹಿರಂಗವಾಗಿರುವ ಬಗ್ಗೆ, ಅದರ ದೀರ್ಘಕಾಲಿಕ ಪರಿಣಾಮದ ಬಗ್ಗೆ ಅವರಲ್ಲಿ ಆತಂಕವೂ ಇದೆ. ಪ್ರಜ್ವಲ್ ವಿಡಿಯೋ ಮಾಡಿಟ್ಟುಕೊಂಡು ಸಿಕ್ಕಿಬಿದ್ದ. ಆದರೆ ಆತನ ತಂದೆ ರೇವಣ್ಣರಿಗೂ ಇದೇ ಚಾಳಿ ಇತ್ತು ಎಂದು ಅವರ ಲೈಂಗಿಕ ದೌರ್ಜನ್ಯದ ಕರಾಳ ಕಥೆಗಳನ್ನು ಅವರು ಹೇಳುತ್ತಾರೆ. ಇಡೀ ಸಮಾಜವೇ ಅತ್ಯಾಚಾರಗೊಂಡಿದೆ ಎಂದು ಗೌಡರ ಆಪ್ತ ಬಳಗದಲ್ಲಿದ್ದ ಮಾಜಿ ರಾಜ್ಯಸಭಾ ಸದಸ್ಯ ಮತ್ತು ವಕೀಲರಾಗಿರುವ ಎಚ್ ಕೆ ಜವರೇಗೌಡರ ಮಾತು ಅಕ್ಷರಶಃ ನಿಜ. ಅಷ್ಟೇ ಅಲ್ಲ, ಆರೋಪಿ ಬಚಾವ್ ಆದರೂ ಜನರ ಮನಸ್ಸಿನ ಡೊಮೇನ್ನಲ್ಲಿ ಈ ಹಗರಣ ಶಾಶ್ವತವಾಗಿ ದಾಖಲಾಗಲಿದೆ, ಅದರಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಎಂಬ ಅವರ ಹೇಳಿಕೆ ಆ ಕುಟುಂಬದ ಅವನತಿಯ ಭವಿಷ್ಯವನ್ನು ನುಡಿಯುತ್ತದೆ. ಆಘಾತಕಾರಿ ಸಂಗತಿಯೆಂದರೆ ಪ್ರಜ್ವಲ್ನ ತಾತನೊಂದಿಗೆ 4 ದಶಕಗಳಿಂದ ಬಾಂಧವ್ಯ ಹೊಂದಿದ್ದ ಅಪ್ಪಟ JDS ಬೆಂಬಲಿಗ ಕುಟುಂಬದ 3ನೇ ತಲೆಮಾರಿನ ಯುವತಿಯೊಬ್ಬಳು ಈತನ ಕಾಮವಾಂಚೆಗೆ ಬಲಿಯಾಗಿರೋದು ಆ ಕುಟುಂಬವನ್ನು ಅಧೀರರನ್ನಾಗಿಸಿದೆ. ಆ ಯುವತಿಯ ತಾತ 1977ರಿಂದಲೂ ಮಾಜಿ ಪ್ರಧಾನಿಗಳ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಅಷ್ಟೇ ಅಲ್ಲ, ಪ್ರತಿಷ್ಠಿತ ಮತ್ತು ಸುಶಿಕ್ಷಿತ ಕುಟುಂಬದವರು. ಅವರ ಮೊಮ್ಮಗಳ ಸ್ನೇಹ ಬೆಳೆಸಿದ ಸಂಸದ ಮದುವೆಯಾಗುವುದಾಗಿ ನಂಬಿಸಿ ಆಕೆಗೆ ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗುವಂತೆ ಪೀಡಿಸಿ ಅದನ್ನು ಮೊಬೈಲ್ನಲ್ಲಿ ಇಟ್ಟುಕೊಂಡಿದ್ದ. ಆ ಕುಟುಂಬಕ್ಕೆ ಈಗ ಸಿಡಿಲು ಬಡಿದಂತಾಗಿದೆ ಎಂದು ಆ ಕುಟುಂಬದ ಆಪ್ತರೊಬ್ಬರು ಈ ದಿನಕ್ಕೆ ತಿಳಿಸಿದರು. ಹಾಸನದಲ್ಲಿ ಉಪನ್ಯಾಸಕಿಯಾಗಿರುವ ಒಬ್ಬರು ತಮ್ಮ ತವರೂರಿಗೆ ಹೋಗಿದ್ದರಂತೆ. ಅಲ್ಲಿ ಭೇಟಿಯಾದ ವ್ಯಕ್ತಿಯೊಬ್ಬರು ಮೊದಲ ಮಾತಾಗಿಯೇ, ಏನು ನಿಮ್ಮ ಹಾಸನದ ಕತೆ ಎಂದು ವ್ಯಂಗ್ಯವಾಡಿ ನಕ್ಕರಂತೆ. ಹಾಸನದ ಹೆಸರು ಹೇಳುವುದಕ್ಕೂ ಮುಜುಗರ ಪಡುವಂತಾಗಿದೆ ಎಂಬುದು ಅವರ ನೋವಿನ ನುಡಿ. ಕಷ್ಟಪಟ್ಟು ದುಡಿದು ಆಸ್ತಿ ಮನೆ ಮಾಡಿಕೊಂಡವರನ್ನು ಹೆಂಡತಿಯ ತಲೆ ಹಿಡಿದು ಆಸ್ತಿ ಮಾಡಿಕೊಂಡಿದ್ದಾನೆ ಎಂದು ಆಡಿಕೊಳ್ಳುವ ಪರಿಸ್ಥಿತಿ ಹಾಸನದಲ್ಲಿ ನಿರ್ಮಾಣವಾಗಿದೆ ಎಂದು ಹಿರಿಯರೊಬ್ಬರು ಖೇದದಿಂದ ನುಡಿದರು. ಆ ಕುಟುಂಬದ ಜೊತೆ ನಂಟಿಲ್ಲದಿದ್ದರೂ ಆತನ ನೆರಳು ಸೋಂಕದವರು ಈಗ ಅವಮಾನದಿಂದ ನರಳುವಂತಾಗಿದೆ. ಮನೆಯೊಳಗೆ ಒಬ್ಬರನ್ನೊಬ್ಬರು ಅನುಮಾನದಿಂದ ಕಾಣುವಂತಾಗಿದೆ. ಸಂಸಾರದೊಳಗಿನ ಅನುಮಾನದ ಪಿಶಾಚಿಗಳು ಈಗ 10 ಕೈ ಬಾಯಿಗಳಿಂದ ದಾಳಿ ಶುರು ಮಾಡಿವೆ. ಇದುವರೆಗೂ ಹೆಮ್ಮೆಯಿಂದ ಓಡಾಡುತ್ತಿದ್ದ, ಹಲವರಿಂದ ಗೌರವ ಪಡೆಯುತ್ತಿದ್ದ ಆ ಹೆಣ್ಣು ಮಗಳಿಗೆ ಈಗ ಕಚೇರಿಯ ಸಹಾಯಕ ಕೂಡ ಗೌರವ ಕೊಡುತ್ತಿಲ್ಲ. ಆಕೆ ತನ್ನ ಫೋಟೋವನ್ನು ಮಾಫಿಂಗ್ ಮಾಡಲಾಗಿದೆ ಎಂದು ಹೇಳುತ್ತಾ ದಿನ ದುಡುತ್ತಿದ್ದಾರೆ. ಆದರೆ ಆ 3 ಜನರ ದೃಷ್ಟಿಕೋನ ಸರಿಯಿಲ್ಲ ಎಂದಷ್ಟೇ ಹೇಳುವ ಆಕೆ ದೂರು ಕೊಡಲು ಸಿದ್ಧರಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತರೊಬ್ಬರು ತಿಳಿಸಿದರು. ಆಕೆಯ ಮನೆ ಆಸ್ತಿಯ ಬಗ್ಗೆ ಇದುವರೆಗೂ ಅನುಮಾನ ಪಡೆದ ಹಾಸನದ ಜನ ಈಗ ಇಡೀ ಕುಟುಂಬದ ಆಸ್ತಿ, ಮನೆ, ಕಾರು, ಸೈಟಿನ ಲೆಕ್ಕ ಹಾಕುತ್ತಿದ್ದಾರಂತೆ. ಆಕೆಯ ಕುಟುಂಬದವರು ಕಟ್ಟ JDS ಬೆಂಬಲಿಗರು. ಆ ಕಾರಣಕ್ಕೆ ದೂರು ಕೊಟ್ಟು ಗೌಡರ ಕುಟುಂಬದ ಸಿಟ್ಟಿಗೆ ಗುರಿಯಾಗಲು ಅವರು ಸಿದ್ಧರಿಲ್ಲ. ಇದು ಎಂತಹ ದುರಂತ ಸ್ಥಿತಿಯಲ್ವಾ? ಪ್ರಜ್ವಲ್ನ ಮೊಬೈಲ್ನಲ್ಲಿದ್ದ JDS ಕಾರ್ಯಕರ್ತೆಯೊಬ್ಬರ ಫೋಟೋವನ್ನು ಡ್ರೈವರ್ ಕಾರ್ತಿಕ್ ಕೆಲ ತಿಂಗಳ ಹಿಂದೆ ಭವಾನಿ ರೇವಣ್ಣ ಅವರಿಗೆ ಕಳಿಸಿದ್ದನಂತೆ. ಆಗ ಆಕೆಯನ್ನು ಕರೆಸಿಕೊಂಡ ಭವಾನಿ, ಯಾವುದಕ್ಕೂ ತಲೆಕೆಡಿಸಿಕೊಳ್ಳಬೇಡ, ನಾನು ನೋಡಿಕೊಳ್ತೇನೆ ಎಂದು ಹೇಳಿ ಕಳಿಸಿದ್ದರಂತೆ. ಆ ನಂತರ ನಿರಾಳವಾಗಿದ್ದ ಆಕೆ ಈಗ ಈ ವಿಡಿಯೋಗಳಲ್ಲಿ ಆಕೆಯ ವಿಡಿಯೋವೂ ಇರುವುದು ಬಹಿರಂಗಗೊಂಡ ನಂತರ ಚಿಂತಾಕ್ರಾಂತರಾಗಿದ್ದಾಳೆ. ಹೀಗಾಗಿ ಇದು ಇಡೀ ಕುಟುಂಬ ಸೇರಿ ಮಾಡಿದ ಘೋರ ಕೃತ್ಯ ಎಂದೇ ಹೇಳಬೇಕು. ಪ್ರಜ್ವಲ್ ರೇವಣ್ಣ ತಾನು ಸಹಾಯ ಮಾಡಿ ಕುಟುಂಬಗಳಿಂದ ಲಂಚದ ರೂಪದಲ್ಲಿ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡಿದ್ದಾನೆ, ಆತ ಹಾಸನವನ್ನೇ ತನ್ನ ವೇಷಾಗ್ರಹ ಮಾಡಲು ಹೊರಟಿದ್ದ ಎಂಬ ಗಂಭೀರ ಆರೋಪವನ್ನು ಹಿರಿಯ ಪತ್ರಕರ್ತ RP ವೆಂಕಟೇಶ್ ಮೂರ್ತಿಯವರು ಮಾಡಿದರು. ಆರೋಪಿಯ ತಂದೆ HD ರೇವಣ್ಣ ಅವರು ಇದು 5 ವರ್ಷಗಳ ಹಿಂದಿನ ವಿಡಿಯೋ ಎಂದಿದ್ದಾರೆ.
ಕಾರ್ತಿಕ್ ತಾನು ವಿಡಿಯೋ ಕಾಪಿ ಮಾಡಿಕೊಂಡು 2 ವರ್ಷಗಳಾಗಿವೆ ಅಂದಿದ್ದಾನೆ. ಹಾಗಿದ್ದರೆ ಆ 2 ವರ್ಷಗಳ ನಂತರ ಅದೆಷ್ಟು ಹೆಣ್ಣು ಮಕ್ಕಳ ಬಲಿ ಪಡೆಯಲಾಗಿದೆ ಎಂಬುದು ಪ್ರಶ್ನಾರ್ಹ ಎನ್ನುತ್ತಾರೆ ಅವರು. ಅಮೆರಿಕದ ಅಧ್ಯಕ್ಷರ ಮೇಲೆ ಒಬ್ಬ ಮಹಿಳೆಯಿಂದ ಲೈಂಗಿಕ ದೌರ್ಜನ್ಯದ ಆರೋಪ ಬಂದಾಗ ಯಾವುದೇ ಒತ್ತಡ ಪ್ರಭಾವವನ್ನು ಲೆಕ್ಕಿಸದೆ ಆ ದೇಶದ ಕಾನೂನು ಅಧ್ಯಕ್ಷರನ್ನು ಕಟಕಟೆಯಲ್ಲಿ ತಂದು ನಿಲ್ಲಿಸುತ್ತದೆ. ಆದರೆ ನಮ್ಮಲ್ಲಿ ಪ್ರಭಾವಿಗಳು, ಅಧಿಕಾರಸ್ಥರು, ಹಣವಂತರು ಎಂತಹ ಘೋರ ಅಪರಾಧ ಮಾಡಿದರೂ ಸಮಾಜ ಅವರ ಪರ ನಿಲ್ಲುತ್ತದೆ ಎಂಬುದಕ್ಕೆ ಸದ್ಯ ಹಾಸನದ ಪ್ರಕರಣದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳೇ ಸಾಕ್ಷಿ. ಬಡವನಿಗೆ ಮತ್ತು ಬಲ್ಲಿದನಿಗೆ ಒಂದೇ ಕಾನೂನು ಎರಡೆರಡು ಥರ ವರ್ತಿಸುತ್ತದೆ ಎಂಬುದೇ ಪ್ರಜಾಪ್ರಭುತ್ವದ ವ್ಯಂಗ್ಯ. ಹಾಸನದ ಒಡಲಲ್ಲಿ ಇಂತಹ ಇನ್ನೆಷ್ಟು ಕತೆಗಳಿವೆಯೋ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಹಿರಂಗಗೊಂಡು ಇಂದಿಗೆ ಬರ್ತಿ 1 ತಿಂಗಳಾಗಿದೆ. ಕೆಲವು ಸಂತ್ರಸ್ತೆಯರು ದೂರು ನೀಡಿದ್ದಾರೆ. SIT ಆರೋಪಿಗೆ ನೋಟಿಸ್ ನೀಡುತ್ತಲೇ ಇದೆ. ಆರೋಪಿಯ ಕುಟುಂಬದವರು ರಾಜಾರೋಷವಾಗಿ ರಾಜಕೀಯ ಹೇಳಿಕೆ ನೀಡುತ್ತಾ ತಿರುಗುತ್ತಿದ್ದಾರೆ. ಆದರೆ ಆರೋಪಿಯನ್ನು ಕರೆಸುವ ಕೆಲಸ ಮಾಡುತ್ತಿಲ್ಲ. ಅವರಾರೂ ಮನೆ ತೊರೆದಿಲ್ಲ. ಆದರೆ ಸಂತ್ರಸ್ತೆಯರು, ಬಲಿಪಶುಗಳು ಆರೋಪಿಗಳಂತೆ ಮರೆಯಲ್ಲಿ ಬದುಕುತ್ತಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.